ಗ್ರಾಮೀಣ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನವನ್ನ ನಡೆಸಲಾಗಿದೆ. ಪ್ರಮುಖವಾಗಿ ಕಿಟಕಿ ಕಂಬಿಗಳನ್ನ ಕಟ್ ಮಾಡಿ ಬ್ಯಾಂಕ್ನ ಒಳಗೆ ನುಗ್ಗುವಂತಹ ಪ್ರಯತ್ನವನ್ನ ಕಳ್ಳರು ಮಾಡಿದ್ದಾರೆ. ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮದಲ್ಲಿರುವಂತಹ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಯತ್ನಿಸಲಾಗಿದೆ. ಬೆಂಗಳೂರು ಚಿಂತಾಮಣಿ ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಈ ಬ್ಯಾಂಕ್ ಇದೆ. ಬಟ್ ಕಳ್ಳರ ಪ್ರಯತ್ನ ಸಫಲವಾಗಿಲ್ಲ, ಬದಲಾಗಿ ವಿಫಲವಾಗಿದೆ. ಇನ್ನು ಆ ಕಂಬಿಗಳನ್ನು ಮುರಿಯೋದಕ್ಕೆ, ಗ್ರಿಲ್ಗಳನ್ನು ಮುರಿಯೋದಕ್ಕೆ ಪ್ರಯತ್ನ ಪಟ್ಟಿರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕಿಟಕಿ ಕಂಬಿಗಳನ್ನು ಕಟ್ ಮಾಡಿ ಬ್ಯಾಂಕ್ನ ಒಳಗೆ ಈ ಕಿಂಡಿಯನ್ನು ಮಾಡಿಕೊಂಡು ನುಗ್ಗಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಅದು ಸಾಧ್ಯ ಆಗಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಹೀಗಾಗಿ ಸಿಬ್ಬಂದಿಗಳ ವರ್ಗಕ್ಕೂ ಕೂಡ ಆತಂಕ, ಆಮೇಲೆ ಅಲ್ಲಿ ಹಣ ಇಟ್ಟವರು, ಹಣದ ವ್ಯವಹಾರ ನಡೆಸ್ತಾ ಇದ್ದವ್ರಿಗೂ ಕೂಡ ಆತಂಕ ಮನೆ ಮಾಡ್ತಾ ಇದೆ. ಇತ್ತೀಚೆಗಂತೂ ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಮೇಲಿಂದ ಮೇಲೆ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ, ಫೈನಾನ್ಷಿಯಲ್ ಕಂಪ್ನಿಗಳಿಗೆ ಸಂಬಂಧಪಟ್ಟಂತೆ ವಿಪರೀತವಾಗಿ ಆಗ್ತಾ ಇದೆ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಲ್ಲೂ ಕೂಡ ಕಳ್ಳತನಕ್ಕೆ ವಿಫಲ ಯತ್ನವನ್ನು ನಡೆಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ.